ಮಾತುಕತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕ್ಯಾಟ್ಸನ್ರಾದ ಟುಡಾ ಲೇಔಟ್ನಲ್ಲಿರುವ ಕ್ರೀಡಾ ಸಮುಚ್ಚಯದ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನಾಥವಾಗಿದೆ. ಕಟ್ಟಡ ನಿರ್ಮಾಣಗೊಂಡು ಸುಮಾರು 3 ವರ್ಷಗಳೇ ಕಳೆದರೂ ಇನ್ನೂ ಕೂಡ ಅದರ ಉದ್ದೇಶಿತ ಬಳಕೆ ಆಗ್ತಿಲ್ಲ ಅಂತ ಸ್ಥಳೀಯರು ಕ್ರೀಡಾಸಕ್ತರು ಆರೋಪಿಸಿದ್ದಾರೆ. 2021 ಸುಮಾರು 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿದ್ದು, ನಿರ್ಮಾಣವಾಗಿ ಸುಮಾರು ವರ್ಷಗಳು ಕಳೆದು ಕ್ರೀಡಾ ಚಟುವಟಿಕೆ ಕುಂಠಿತವಾಗಿದೆ ಎನ್ನಬಹುದು. ಕ್ರೀಡಾ ಸಮುಚ್ಚಯದಲ್ಲಿ ಒಳಾಂಗಣ ಕ್ರೀಡೆ ನಡೆಸಲು ಟೆಂಡರ್ ಮೌಲ್ಯ ತಿಂಗಳಿಗೆ 7.1 ಲಕ್ಷವಾದ್ದರಿಂದ ಟೆಂಡರ್ದಾರರು ಆಸಕ್ತಿ ತೋರದ ಹಿನ್ನೆಲೆ ಕಟ್ಟಡ ಹಾಗೆ ಬಿಡಲಾಗಿದೆ ಅಂತ ಟುಡಾ ಆಯುಕ್ತರು ತಿಳಿಸಿದ್ದಾರೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಒಂದನ್ನ ಮಾತ್ರ ಟೆಂಡರ್ ಕರೆದು ಸಾರ್ವಜನಿಕರ ಬಳಕೆಗೆ ನೀಡಲಾಗಿದ್ದು, ಇನ್ನಷ್ಟು ಕ್ರೀಡೆಗಳ ಬಳಕೆಗೆ ಆದಷ್ಟು ಬೇಗ ಪ್ರಾಧಿಕಾರದ ವತಿಯಿಂದ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸಹ ತಿಳಿಸಿದ್ದಾರೆ. ಅಮೋಕ್ ಟಿವಿ ಕ್ರೀಡಾ ಸಮುಚ್ಚಯದ ವಾಸ್ತವ ವರದಿಯನ್ನ ಬಿತ್ತರಿಸಿದ್ದು ನಮ್ಮ ಪ್ರತಿನಿಧಿ ಸಮುಚ್ಚಯದಲ್ಲಿನ ಅವ್ಯವಸ್ಥೆಯ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ನೋಡಿ, ತುಮಕೂರು ನಗರ ಕೇವಲ ಶೈಕ್ಷಣಿಕ ಜಿಲ್ಲೆಯಾಗಿ ಮಾತ್ರವಾಗಿ ಉಳಿದಿಲ್ಲ, ಇದನ್ನ ಕ್ರೀಡಾ ಜಿಲ್ಲೆಯನ್ನಾಗಿ ಮಾಡುವ ಸಲುವಾಗಿ ಸಾಕಷ್ಟು ಕ್ರೀಡೆಯ ಒಂದು ಚಟುವಟಿಕೆಗಳು ಜಿಲ್ಲೆಯಲ್ಲಿ ಜರುಗ್ತಾ ಇದ್ದಾವೆ. ಅದರಂತೆ ತುಮಕೂರು ನಗರದಲ್ಲಿ ಕ್ರೀಡಾಸಕ್ತಿಯನ್ನು ಹೆಚ್ಚಿಸಿ ಕ್ರೀಡಾ ಅಭ್ಯರ್ಥಿಗಳನ್ನು ಕ್ರೀಡಾಪಟುಗಳನ್ನು ಇನ್ನಷ್ಟು ಪ್ರೋತ್ಸಾಹ ಮಾಡುವಂತಹ ಸಲುವಾಗಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕ್ರೀಡಾ ಸಮುಚ್ಚಯವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಕ್ರೀಡಾ ಸಮುಚ್ಚಯ ಎಷ್ಟರ ಮಟ್ಟಿಗೆ ಬಳಕೆಗೆ ಬಂದಿದೆ, ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಖಂಡಿತವಾಗಿ ನಿಮಗೆ ತೋರಿಸ್ತೀವಿ. ಎಸ್, ನಾವೀಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರತಕ್ಕಂತಹ ಕ್ರೀಡಾ ಸಮುಚ್ಚಯದ ಬಳಿ ಇದ್ದೀವಿ. ಈ ಒಂದು ಕ್ರೀಡಾ ಸಮುಚ್ಚಯ ನಿರ್ಮಾಣವಾಗಿ 2018ರಲ್ಲಿ ಈ ಒಂದು ಕ್ರೀಡಾ ಸಮುಚ್ಚಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದರೆ ಇದು ಇಲ್ಲಿಯವರೆಗೂ ಎಷ್ಟರ ಮಟ್ಟಿಗೆ ಕ್ರೀಡಾಪಟುಗಳ ನಗರದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ನಿಜಕ್ಕೂ ಕೂಡ ಒಂದು ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ದುಃಖದ ಸಂಗತಿ ಆಗ್ತಿದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಿಟ್ಟರೆ ಯಾವುದೇ ರೀತಿಯ ಕ್ರೀಡೆಯ ಚಟುವಟಿಕೆಗಳು ಇದುವರೆಗೂ ಕೂಡ ನಿರ್ಮಾಣವಾದಾಗಿನಿಂದ ಇಲ್ಲಿವರೆಗೂ ಕೂಡ ಜರುಗಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಸದ್ಯಕ್ಕೆ ಇಲ್ಲಿ ಔಟ್ಡೋರ್ ಗೇಮ್ಸ್ಗಂತ ಹೇಳಿಬಿಟ್ಟು ಟೆನಿಸ್ ಕೋರ್ಟ್ ಮತ್ತು ಥ್ರೋಬಾಲ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಇಲ್ಲಿಗೆ ಕ್ರೀಡಾಸಕ್ತರು ಬಂದಿಲ್ಲ ಅಂತೇಳಿ ಇಲ್ಲಿ ಏನೋ ಬಳಕೆಗೆ ಬಾರದಂತೆ ಬಿಟ್ಟಿರ್ತಕ್ಕಂಥದ್ದ ಅಥವಾ ಅಭಿವೃದ್ಧಿಪಡಿಸಲೇ ಉಳಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಮತ್ತು ಈ ಕಡೆ ಅಲ್ಲಿ ಕ್ರೀಡಾಸಕ್ತರಿಗೆ ಅಂತಲೇ ಒಂದು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಶೌಚಾಲಯ ಇದುವರೆಗೂ ಕೂಡ ಅದರ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಸೊರಗಿ ಹೋಗಿರ್ತಕ್ಕಂಥದ್ದು. ಶೌಚಾಲಯ ನಿರ್ವಹಣೆ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಇದಕ್ಕೆ ಸಂಬಂಧಪಟ್ಟಂಥವರು ಆ ಶೌಚಾಲಯ ನಿರ್ಮಾಣ ಶೌಚಾಲಯದ ನಿರ್ವಹಣೆಗೆ ಯಾವುದೇ ರೀತಿಯಾದಂಥ ಒಂದು ಏನು ಮುಂದೆ ಬಾರದೇ ಇರತಕ್ಕಂಥದ್ದು ಇಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ನಾವು ನೋಡ್ಬೋದು, ಈ ಒಂದು ಔಟ್ಡೋರ್ ಗೇಮಿಂಗಲ್ಲಿ ಸಾಕಷ್ಟು ರೀತಿಯಾದ ಕಸ ಇದೆ. ಮತ್ತು ಅಲ್ಲಿ ಯಾರು ನೋಡಿದ್ರು ಕೂಡ ಅಲ್ಲಿ ಕ್ರೀಡೆ ಆಡಬೇಕು ಅನ್ನುವಂಥ ಒಂದು ಆಸಕ್ತಿ ಇಲ್ಲದಂತೆ ಸಂಪೂರ್ಣವಾಗಿ ಈ ಒಂದು ಸ್ಥಳ ಹದಗೆಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಎಸ್, ಇದುವರೆಗೂ ನಾವು ನೋಡಿದ್ದು ಔಟ್ಡೋರ್ ಗೇಮ್ಸ್. ಈ ಒಂದು ಕಟ್ಟಡದಲ್ಲಿ 3 ಫ್ಲೋರ್ ಇದೆ. 3 ಫ್ಲೋರಲ್ಲಿ ಇಂಡೋರ್ ಗೇಮ್ಸನ್ನು ಆಯೋಜನೆ ಮಾಡೋದಕ್ಕೆ ಅಂತಲೇ ನಿರ್ಮಾಣ ಮಾಡಿದ್ದಾರೆ. ಆದರೆ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಟೋಪಕರಣಗಳಾಗಲಿ ಯಾವುದೂ ಕೂಡ ಇಲ್ಲಿ ಇಲ್ಲ. ಮತ್ತು ಪ್ರತಿಯೊಂದು ಒಂದು ಫ್ಲೋರ್ ಕೂಡ ಇದೇ ರೀತಿಯ ಧೂಳು ಹಿಡಿದು ಕೂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ಇದರ ನೈಜತೆ ಎಷ್ಟರ ಮಟ್ಟಿಗಿದೆ ಅಂದರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ, ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಮುಂದಾಗಿಲ್ಲ. ಮತ್ತು ಇಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಅಮೌಂಟನ್ನು ಖರ್ಚು ಮಾಡಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಈ ಒಂದು ಕಟ್ಟಡ ಸೂಕ್ತ ಬಳಕೆಗೆ ಬಾರದೆ ಪಾಳು ಬಿದ್ದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ನೋಡೋದ್ರಲ್ಲಿ ವೀಕ್ಷಕರೇ, ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಅಂದರೆ ಇದು ನಿರ್ವಹಣೆ ಮಾಡದೆ ಸಂಪೂರ್ಣವಾಗಿ ಧೂಳು ಹಿಡಿದು ಕೂತಿದೆ. ಯಾವುದೇ ರೀತಿಯ ಪ್ರತಿ 3 ಫ್ಲೋರಲ್ಲೂ ಕೂಡ ಒಂದೊಂದು ಫ್ಲೋರಲ್ಲೂ ಕೂಡ ಶೌಚಾಲಯ ಇದೆ, ರೂಮ್ ಫೆಸಿಲಿಟಿ ಇದೆ, ಎಲ್ಲವೂ ಇದೆ. ಆದರೆ ಯಾವುದೂ ಕೂಡ ಬಳಕೆಗೆ ಬಾರದೆ ಸೊರಗ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ನಗರದಲ್ಲಿ ಕ್ರೀಡಾಸಕ್ತರು ಕಡಿಮೆ ಆಗಿಲ್ಲ, ಆದರೆ ಕ್ರೀಡಾಸಕ್ತರಿಗೆ ಸೂಕ್ತವಾದಂಥ ಒಂದು ಕ್ರೀಡೆ ಆಡೋದಕ್ಕೆ ಜಾಗವನ್ನಾಗಲಿ ಪ್ರೋತ್ಸಾಹವನ್ನಾಗಲಿ ಜಾಗೃತಿಯನ್ನಾಗಲಿ ಮೂಡಿಸಲು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಮುಚ್ಚಯ ಕಟ್ಟಡ ನಿರ್ಮಾಣ ಮಾಡಿ ಇದು ಬಳಕೆಗೆ ಬಂದಿರತಕ್ಕಂಥದ್ದು ಕೇವಲ ಬೇರೆ ಬೇರೆ ಇಲಾಖೆಗಳಿಗೆ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ನಿರಾಶ್ರಿತರ ಕೇಂದ್ರಕ್ಕೆ ಆಗಿರ್ಬೋದು, ಮತ್ತು ಆರೋಗ್ಯ ಶಿಬಿರ ಆಗಿರ್ಬೋದು, ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಈ ಒಂದು ಕಟ್ಟಡದಲ್ಲಿ ಜರುಗಿದವೆ ವಿನಃ ಯಾವುದೇ ರೀತಿಯಾಗಿ ಕ್ರೀಡೆ ಇಲ್ಲಿ ನಡೆದಿಲ್ಲ ಅನ್ನುವಂಥದ್ದು ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾದರೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದಾದರೂ ಯಾಕೆ? ಈ ಒಂದು ಕಟ್ಟಡದಲ್ಲಿ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಈಗ
ಅನಾಥವಾಗಿ ಬಿಟ್ಟಿದ್ದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡುವಂತಹದ್ದಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ಈ ಒಂದು ಕಟ್ಟಡಕ್ಕೆ ಸೂಕ್ತವಾದಂಥ ಒಂದು ನ್ಯಾಯ ಒದಗಿಸಿಕೊಡಬೇಕು. ಸುಮಾರು 5.5 ಕೋಟಿ ಖರ್ಚು ಮಾಡಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಒಂದು ಹಣಕ್ಕೆ, ಸಾರ್ವಜನಿಕರ ತೆರಿಗೆ ಹಣಕ್ಕೆ ಇಲ್ಲಿ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಮತ್ತು ಟುಡಾ ಆಯುಕ್ತರು ಈ ಕಡೆ ಗಮನ ಹರಿಸಬೇಕು. ಆ ಮೂಲಕವಾಗಿ ಜಿಲ್ಲೆಯಲ್ಲಿ, ನಗರದಲ್ಲಿ ಇರತಕ್ಕಂಥ ಎಷ್ಟೋ ಜನ ಕ್ರೀಡಾಪಟುಗಳಿಗೆ ಆ ಒಂದು ಕ್ರೀಡಾಸಕ್ತಿಯನ್ನು ಹೆಚ್ಚಿಸಲು ಇವರು ಒಂದು ಮಾರ್ಗದರ್ಶನ ಕೊಟ್ಟಂತಾಗ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಕಲ್ಪತರು ಕಾಲೇಜಿನ ದ್ವಿತೀಯ ವರ್ಷದ ಬಿಎ ವಿದ್ಯಾರ್ಥಿನಿ ವರ್ಷಿಣಿ ಎಂಬಾಕೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ತಿಪಟೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ದೇವಾರಹಳ್ಳಿ ನಿವಾಸಿ 19 ವರ್ಷದ ವರ್ಷಿಣಿ ಎಂಬಾಕೆ ಕಲ್ಪತರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಸ್ಥಳಕ್ಕೆ ಅರಸೀಕೆರೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಶವಗಾರದಲ್ಲಿ ಇರಿಸಲಾಗಿದೆ. ಶಿರಾ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನವನ್ನು ನಗರದ ಸಮೀಪ ಪ್ರಾರಂಭಿಸಲು ಜಮೀನು ಗುರುತಿಸಲಾಗಿದೆ ಅಂತ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಖೇಲೋ ಭಾರತ್ ಯೋಜನೆಯಡಿ ಕ್ರೀಡಾಗ್ರಾಮ ನಿರ್ಮಾಣಕ್ಕಾಗಿ ಭುವನಹಳ್ಳಿ, ಕಲ್ಲುಕೋಟೆ ವಿವಿಧ ಸರ್ವೆ ನಂಬರ್ಗಳಲ್ಲಿ 100 ಎಕರೆ ಜಮೀನಿದ್ದು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಸಲುವಾಗಿ 20 ಎಕರೆ ನೀಡಲು ಉದ್ದೇಶಿಸಲಾಗಿದೆ. ಜೊತೆಗೆ ರೈಲ್ವೆ ನಿಲ್ದಾಣ ಸಮೀಪದಲ್ಲಿ ಇದ್ದು ಜೊತೆಯಾಗಿ ಈ ಕ್ರೀಡಾಂಗಣಕ್ಕೆ ಬರಲು 100 ಅಡಿ ರಸ್ತೆ ನಿರ್ಮಾಣ ಮಾಡಲಾಗುವುದು. ಕ್ರೀಡಾಂಗಣ ನಿರ್ಮಿಸಲು ಈ ಸ್ಥಳ ಸೂಕ್ತವಾಗಿದೆ. ಮುಂದಿನ ವಾರದಲ್ಲಿ ಕೆಎಸ್ಸಿಎ ಎಂಜಿನಿಯರ್ಗಳ ತಂಡ ಆಗಮಿಸಿ ವರದಿ ಕೊಟ್ಟ ಬಳಿಕ ಮುಂದಿನ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ತಿಳಿಸಿದ್ದಾರೆ. ಸುಮಾರು 9.5 ಜಾಗ ತಗೊಂಡು ಮಾಡಿದ್ವಿ ಗೌರ್ಮೆಂಟ್ ಫ್ಲಾಟ್ ಓನ್ಲಿ. ನಾವು ಬಂದಿದ್ದು ಹೈವೇನೆ ಏನಾಯ್ತು ಅಂದ್ರೆ ಈ ರೋಡ್ ತೋರಿಸೋದಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ನೀರ್ ನಾವು ಈಗ ಬರೋದೇ ಬೇಕಾಗಿಲ್ಲ, ಹಿಂಗೆ ಬರ್ಬೋದು, ಇಲ್ಲೂ ಇಲ್ಲೂ ಬರ್ಬೋದು. ಅಲ್ಲಿ ಅಲ್ಲಿ ಕನೆಕ್ಷನ್ ಕೊಡ್ತೇವೆ, 50 ಕನೆಕ್ಷನ್ ಕೊಡ್ತಾ ಇದೀವಿ. 2061 ಮಕ್ಕಳು ಇಲ್ಲಿ ಬರ್ತಾರೆ. ನಮ್ಮ ತಾಲೂಕಿಗೆ ಒಂದು ರೆಸಿಡೆನ್ಶಿಯಲ್ ತಂದ್ರೆ ಅದೇ ಹೆಮ್ಮೆ ಸರ್. ನಮ್ಮಲ್ಲಿ ಒಂದು ಸ್ವಲ್ಪ ಪಂಚ್ ಇದೆ ಸರ್ ಒಂದೇ ಕಡೆ, ಅಂದ್ರೆ ದೇ ಕ್ಯಾನ್ ಚೂಸ್ ಅಟಲ್ ಬಿಹಾರಿ ಮಾಡಲು, ಗುರಾರ್ಜಿ ಮಾಡಲು, ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಇದೆ ಸರ್. ಇನ್ಫ್ರಾಸ್ಟ್ರಕ್ಚರ್ ಸರ್ ಸೇಮ್ ಇನ್ಸ್ಟಿಟ್ಯೂಟ್ ಇಂದ ಈ ತರ ಅಂದ್ರೆ ರಾಜ್ಯ ಸ್ಕೂಲು ಬಾಗಲಕೋಟೆ ಅಂದ್ರೆ ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುತ್ತೆ ಅಂಕಿತ ಅನ್ನೋದ್ರಿಗೆ. ಆ ಯಾವ ಪ್ರೈವೇಟ್ ಸ್ಕೂಲ್ ಇಲ್ಲ, ಯಾವ್ದು ಇಲ್ಲ, ಗೌರ್ಮೆಂಟ್ ಅಲ್ಲಿ ಎಲ್ಲಾ ಕಡೆ ಅವರೇ ನಂಬರ್ ಒನ್ ಸರ್. ನೀವು ಕ್ರೀಡಾದಲ್ಲಿ ನೋಡಿ ಅವರೇ ಯಾವ್ದು ಸರ್ ಈ ತರ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಕ್ಕೆ ಶ್ರಮ ಜಾಸ್ತಿ ಪಡ್ತಾರೆ ನೋಡಿ, ಆ ವರ್ಕ್ ವೆರಿ ಹಾರ್ಡ್ ಸರ್. ಗೌರ್ಮೆಂಟ್ ಸ್ಕೂಲ್ ಹುಡುಗಿ ತರ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಸರ್ ಈ ತರ ಅಕ್ಷತ ಅಂಕಿತ ಫಸ್ಟ್ ಅಲ್ಲಿಗೆ ಮರಾಠಿ ಶಾಲೆಗಳ ಹತ್ರ ಹೋಗಿ ಒಂದು 30-40 ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಪ್ರಪೋಸ್ ಆಗ್ತಾ ಇದೆ. ಗೌಡಗೆರೆ ಗೌಡಗೆರೆ ಸರ್ ಅದಾದ್ರೆ
ಐಟಿ ಅಲ್ಟಿಮೇಟ್ ಸ್ಪಾಟ್ ಸರ್ ತಮಗೆ, ಯಾಕಂದ್ರೆ ಬೆಂಗಳೂರು ರಶ್ ಕಡಿಮೆ ಮಾಡಿ ಆಮೇಲೆ ಹೆಲಿಪ್ಯಾಡ್ ಇದೆ ಸರ್, ಆಮೇಲೆ 30 ಕಿಲೋಮೀಟರ್ ಅಂದ್ರೆ ಹಾರ್ಡ್ಲಿ 10-15 ಮಿನಿಟ್ಸ್ ಅಲ್ಲಿ ಜೀರೋ ಟ್ರಾಫಿಕ್ ಅಲ್ಲಿ ಬಂದ್ಬಿಡ್ತೀವಿ ಸರ್. ತುಮಕೂರು ರೈಲ್ವೆ ಮಾರ್ಗದ ಕಾಮಗಾರಿ ಹಾಗೂ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ಅನುದಾನ ಬಿಡುಗಡೆ ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಅಂತ ಚಿತ್ರದುರ್ಗ ಲೋಕಸಭಾ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಅಂಬೇಡ್ಕರ್ ಭವನದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ರಾಜ್ಯದಿಂದ ಆಯ್ಕೆಯಾಗಿರುವ ಕೇಂದ್ರ ಸಚಿವರ ನೆರವನ್ನ ಪಡೆದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ನನ್ನ ಅವಧಿಯಲ್ಲೇ ಪೂರ್ಣಗೊಳಿಸಿ ತಾಲೂಕಿನ ಜನತೆಯ ನೀರಿನ ಬವಣೆಯನ್ನು ನೀಗಿಸುತ್ತೇನೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸೌಲಭ್ಯ ಒದಗಿಸಿ 359 ಕೆರೆಗಳನ್ನು ತುಂಬಿಸಿ ಅಂತರ್ಜಲದ ಮಟ್ಟ ಹೆಚ್ಚಿಸುವುದು, ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಅಂತ ಭರವಸೆ ನೀಡಿದರು. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಂತಹ ಎರಡು ದೈತ್ಯ ಶಕ್ತಿಗಳು ಒಂದಾಗಿ ಕಾರ್ಯನಿರ್ವಹಿಸಿದ್ರಿಂದ ಗೆಲುವು ಸಾಧ್ಯವಾಯಿತು. ಕ್ಷೇತ್ರದ ಜನತೆ ನನ್ನನ್ನ ಮಗನಾಗಿ ಸ್ವೀಕರಿಸಿ ಆಶೀರ್ವದಿಸಿದ್ದಾರೆ, ಅವರ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಳ್ಳುತ್ತೇನೆ ಅಂತ ತಿಳಿಸಿದರು. ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೆ, ಆ ಕೆಲಸ ಇವತ್ತು ಮಾಡಿದೆ. ಯಾವ ತರ ಯೋಜನೆಗಳು ಹಾಕಿದ್ರಿ ಸರ್? ನಾನು ಎರಡೂ ಪಕ್ಷದ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ನಮಗೆ ಏನೇನು ಮಾಡಲಿಕ್ಕೆ ಅವಕಾಶಗಳಿದ್ದಾವ, ನಮ್ಮದು ಒಟ್ಟಾರೆ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಆಸೆ ನಮ್ಮದು. ನೀರಾವರಿಯಿಂದನೇ ನಮ್ಮ ಹಳ್ಳಿಗಳ ಅಭಿವೃದ್ಧಿ, ರೈತರ ಅಭಿವೃದ್ಧಿ ಸಾಧ್ಯ. ಯಾಕಂದ್ರೆ ಸ್ವತಃ ನಾನು ಮಾಡಿ ಕಣ್ಣಾರೆ ಕಂಡಂಥವನು, ಆನಂದಿಸಿದಂಥವನು, ಅದು ಆಗಬೇಕು ಅಂತ ಮೊದಲನೇ ಆಸೆ. ಎರಡನೇದ್ದು ಬಡವ್ರ ಮಕ್ಕಳಿಗೆ ಶಿಕ್ಷಣದ್ದು ವ್ಯವಸ್ಥೆ ಆಗಬೇಕು. ಕೂಲಿ ನಾಲಿ ಮಾಡಲಿಕ್ಕೆ ಹೋಗ್ತಕ್ಕಂಥವ್ರ ಮಕ್ಕಳನ್ನ ಬಿಡಿಸಿ ತಂದೆ ತಾಯಿಗಳ ಜೊತೆಯಲ್ಲಿ ಕರ್ಕೊಂಡು ಹೋದ್ರಂದ್ರೆ ಅವ್ರ ಶಿಕ್ಷಣ ಆಗೋದಿಲ್ಲ. ಅದಕ್ಕಾಗಿ ಸರ್ಕಾರಿ ಶಾಲೆ ಕಾಲೇಜುಗಳು ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಕೆ ಮಂಜುನಾಥ್, ಜೆಡಿಎಸ್ ರಾಜ್ಯ ಸಮಿತಿ ಸದಸ್ಯ ಆರ್ ಉಗ್ರೇಶ್, ತುಮೂಲ್ ನಿರ್ದೇಶಕ ಎಸ್ಆರ್ಎಸ್ ಗೌಡ, ಕಾಡುಗುಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿರುವ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಯನ್ನು ಖಂಡಿಸಿ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಜಾಗತಿಕ ವೀರಶೈವ ಮಹಾಸಭಾ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊಳ್ಳೇಗಾಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿಗೆ ತೆರಳಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಮನವಿ ಸಲ್ಲಿಸಿದರು. ಈ ದಿನ ಕೊಳ್ಳೇಗಾಲದಲ್ಲಿ ಜಾಗತಿಕ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಕೊಳ್ಳೇಗಾಲದಲ್ಲಿ ಭಾರೀ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಗೆ ಕೊಳ್ಳೇಗಾಲದ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಏನು ಅಮಾಯಕನಾದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿ ಅವನ ಬಾಡಿಯನ್ನು ಮರೆಮಾಚಲು ಪ್ರಯತ್ನಪಟ್ಟ A1 ಪವಿತ್ರಗೌಡ, A2 ದರ್ಶನ್ ನಾಯಕ ನಟನಾಗಿ ಚಲನಚಿತ್ರಗಳಲ್ಲಿ ನಟಿಸಿ ಇವತ್ತು ಮಾದರಿಯಾಗಬೇಕಾಗಿದ್ದ ದರ್ಶನ್ರವರು ಕೊಲೆ ಮಾಡಿ ಇವತ್ತು ಕುಖ್ಯಾತಿ ಕಳ್ಳ ರೌಡಿ ಎನಿಸಿಕೊಂಡಿದ್ದಾನೆ. ಹಾಗಾಗಿ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೊಲೆಗಳೇ ಆಗಬಾರ್ದು ಅಂತ ಇದ್ರೆ ದರ್ಶನ್ ಅವ್ರಿಗೆ ಗಲ್ ಶಿಕ್ಷೆ ಆಗಬೇಕು. ಯಾಕೆಂದ್ರೆ ಇವನು ಸೆಲೆಬ್ರಿಟಿ, ಎಲ್ಲ ಇಡೀ ರಾಜ್ಯ ಇಡೀ ದೇಶಕ್ಕೆ ಗೊತ್ತಿರೋ ಮನುಷ್ಯನಾಗಿರೋದ್ರಿಂದ ಈ ಮನುಷ್ಯನಿಗೆ ಗಲ್ ಶಿಕ್ಷೆ ಆದರೆ ನಮ್ಮ ಕಾನೂನು ಗಟ್ಟಿಯಾಗಿದೆ, ನಮ್ಮ ಸಂವಿಧಾನ, ಈ ದೇಶದ ಸಂವಿಧಾನ. ಅದೆಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.